ರಾಯಚೂರಿನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಇವತ್ತು ನಾನಾ ವಿಚಾರವಾಗಿ ಚರ್ಚೆ ನಡೆಯಿತು. ಇವತ್ತಿನ ಸಭೆಯಲ್ಲಿ ಕೋವಿಡ್ ಕುರಿತಾಗಿ ತೀವ್ರ ಚರ್ಚೆ ನಡೆದಿತ್ತು. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾಲಪ್ಪ ಆಚಾರ್ ಅಧಿಕಾರಿಗಳೊಂದಿಗೆ ಗಂಭೀರ ಚರ್ಚೆ ನಡೆಸ್ತಾ ಮಾಹಿತಿ ಕೇಳ್ತಾ ಇದ್ರು. ಆದರೆ ಈ ವೇಳೆ ಅಧಿಕಾರಿಗಳು ಮಾತ್ರ ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ರು. ಇನ್ನೂ ಕೆಲ ಅಧಿಕಾರಿಗಳಂತೂ ಗಡದ್ದಾಗಿ ನಿದ್ರೆ ಮಾಡ್ತಾ ಇದ್ರು. ಕೆಲವರು ಫೇಸ್ಬುಕ್ ನೋಟಿಫಿಕೇಶನ್ಸ್ ಚೆಕ್ ಮಾಡ್ತಿದ್ರೆ ಮತ್ತೆ ಕೆಲವರು ವಾಟ್ಸಪ್ನಲ್ಲಿ ಬ್ಯುಸಿ ಆಗಿದ್ರು. ಇನ್ನು ಜಿಲ್ಲೆಯಲ್ಲಿ ಜನರು ಎದುರಿಸ್ತಾ ಇರೋ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಬೇಕಾಗಿದ್ದ ಈ ಸಭೆಯಲ್ಲಿ ಅಧಿಕಾರಿಗಳೇ ಈ ರೀತಿ ಬೇಜವಾಬ್ದಾರಿಯುತವಾಗಿ ನಡೆದುಕೊಂಡ್ರೆ ಜನರ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸೋದಂತೂ ಸುಳ್ಳಲ್ಲ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ಆಯ್ತು, ನಿಮ್ಮ ಮಾಧ್ಯಮೇ ಚಾಲು ಮಾಡಬಾರ್ದು. ಅಲ್ಲ ಸರ್, ಚಾಲು ಮಾಡೋಣ ಸರ್. ಸರ್, ಓಪಿಡಿ ಸರ್ವಿಸಸ್ ಅಷ್ಟೇ ಮಾಡೋಣ ಸರ್. ಇಲ್ಲಿ ಇದು ಆಗಿಲ್ಲ ಸರ್. ಆಯ್ತು, ಇಷ್ಟು ಹೇಳಿದ್ದ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಏನ್ ಮಾಡ್ತಾರೆ ನಿಮ್ಮ ಹೇಳ್ತಾರೆ ಅಂತ ಕೊಡಿ ಸಿಬ್ಬಂದಿ ತಗೊಂಡ್ಬಂದು ಕೊಡೋಣ ಅಂತ. ಹಾಗಂತ ಹೇಳಿ ಕಾನ್ಸಂಟ್ರೇಟರ್ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಸರ್. ಮಕ್ಕಳ ವಿಭಾಗಕ್ಕೆ ಕೊರೋನಾ ಮೌಲ್ಯ ಮತ್ತು ಮಾನಿಟರ್ ಸೇವೆ ಅಳವಡಿಸಿರ್ತೀವಿ ಸರ್. ವೆಂಟಿಲೇಟರ್ ಉಪಯೋಗಕ್ಕೆ ಸಂಬಂಧಿಸಿದಂತೆ ಇಸ್ ಅ ವೈರಲ್ ಔಟ್ಬ್ರೇಕ್ ಈ ಬಳಿ 34 ಜನ ಇದ್ದಾರೆ. ಇದು ದಿಸ್ ಇಸ್ ಅ ವೈರಲ್ ಸ್ಥಿತಿ ನಮ್ಮಲ್ಲಿ ಇತ್ತು. ಅದು ಏನೋ ದುರದೃಷ್ಟ ಸಾಧ್ಯ. ಕಳೆದ ಸರ್ಕಾರದ ಅವಧಿಯಲ್ಲಿ ಅದು ಒಪಿಎಕ್ ಹಾಸ್ಪಿಟಲ್ ಬಂದ್ ಮಾಡಿ ಮೆಡಿಕಲ್ ಎಜುಕೇಶನ್ ತಗೊಂಡು ಅದೇನೋ